48 ದಿನ ನನಗೆ ದಿನ ತುಪ್ಪದ ದೀಪ ಹಚ್ಚಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ನನಗೆ ಬಹುಶಃ ಒಂದು ವಾರದ ಹಿಂದೆ ಆ ಹೆಂಗಸು ಬಂದು ಕೇಳಿತು ಭಕ್ತಿಯಿಂದ ಸ್ವಾಮೀಜಿ ನಾನು ತುಪ್ಪದ ದೀಪ ಹಚ್ಚಾ ಇದ್ದೇನೆ ದಿನಾದು ಆರಿ ಹೋಗ್ತಾ ಇದೆ ಹೇಗೆ ಅಂತ ಹೇಳಿ ಆಗ ನಾನು ಕೇಳಿದೆ ನೀವು ತುಪ್ಪ ಎಲ್ಲಿಂದ ತಂದಿದ್ದೀರಿ ಅಂತ ಆಗ ಅವಳು ಹೇಳಿದ್ ನಾನು ಅಂಗಡಿಯಿಂದ ತಂದೆ ಅಂತ ಹೇಳಿ ಆವಾಗ ನನ್ನತ್ರ ಸಮರ್ಥವಾಗಿರತಕ್ಕಂತ ಉತ್ತರ ಇರಲಿಲ್ಲ ಉತ್ತರ ಇಷ್ಟೇ ನಾನು ನಿಜವಾಗಿ ತಿಳಿದವರಿಂದ ಆಕಳು ಸಾಕುವವರಿಂದ ಅಥವಾ ನಮ್ಮ ನಮಗೆ ನಂಬಿಕೆ ಇರುವವರಿಂದ ಆ ತುಪ್ಪವನ್ನು ತಂದು ದೇವರಿಗೆ ಭಕ್ತಿಯ ಸಮರ್ಪಣೆ ಮಾಡಿದ್ರೆ ನಮಗೆ ಅನುಗ್ರಹ ಆಗ್ತದೆ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ ಇದು ಯಾಕಾಗಿ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಕೇಳಿದ್ರೆ ಇವತ್ತು ಎಲ್ಲ ವಿಷಯದಲ್ಲೂ ಕೂಡ ನಮ್ಮ ಕಲಬೆರಕೆಯಾಗಿದೆ ನಾವು ಮಾಡುವಂತ ಭಕ್ತಿ ನಮ್ಮಲ್ಲಿ ಉಂಟು ದೇವರಿಗೆ ಭಯದಿಂದ ಯಾವುದೂ ಕೂಡ ಭಕ್ತಿ ಮಾಡಬೇಕು ಅಂತ ಇಲ್ಲ ದೇವರನ್ನು ನಾವು ತಂದೆ ತಾಯಿಯ ರೂಪದಲ್ಲಿ ಹಾಗೆ ನೋಡುತ್ತೇವೆಯೋ ಅದೇ ರೀತಿಯಾಗಿ ನಾವು ಆರಾಧಿಸುವಂತ ದೈವದೇವರುಗಳನ್ನು ನಾಗದೇವರುಗಳನ್ನು ಕೂಡ ನಾವು ಪ್ರೀತಿಯಿಂದ ಆರಾಧಿಸಬೇಕು ನಾವು ಮಾಡುವಂತ ಫಲಪುಷ್ಪ ನಮಗೆ ಮನೆ ಹಿತ್ತಲಲ್ಲಿ ಇರುವಂತ ಪುಷ್ಪಗಳೇ ಸಾಕು ಇವತ್ತು ನಾವು ತುಂಬಾ ದ್ರವ್ಯವನ್ನು ಕೊಟ್ಟು ಮಲ್ಲಿಗೆಯನ್ನು ತಕೊಂಡ್ಬನ್ನಿ ಅದು ತಕೊಂಡು ಬನ್ನಿ ಆ ಹೂವನ್ನು ತನ್ನಿ ಈ ಹೂವನ್ನು ತನ್ನಿ ಅಂತ ಹೇಳೋದಿಲ್ಲ ಮಾಡುವ ಪದಾರ್ಥವನ್ನು ಒಳ್ಳೆ ರೀತಿಯಾಗಿ ತನ್ನಿ ಬಹುಶಃ ಇವತ್ತು ನನಗೆ ಅನಿಸ್ತಾ ಉಂಟು ಒಂದು ನಮ್ಮ ನಾಗವನದಲ್ಲಿ ನಾಗರ ಪಂಚಮಿಗೆ ಬರುವಾಗ ಎಲ್ಲ ಪ್ಲಾಸ್ಟಿಕ್ ಅನ್ನು ತಕೊಂಡ್ಬರ್ತೇವೆ ನಾವು ಎಲ್ಲ ತೂತು ಮಾಡಿ ಎಲ್ಲ ಒಂದು ಪಾತ್ರೆಗೆ ಹಾಕ್ತೇವೆ ಅದು ಕಸ ಎಲ್ಲ ಅಲ್ಲಿ ಬಿಟ್ಟು ಹೋಗ್ತೇವೆ ನಾಗದೇವರಿಗೆ ನಾವು ಅಭಿಷೇಕ ಮಾಡ್ತೇವೆ ನಾವು ನಾಗದೇವರಿಗೆ ಏನು ಬಂದು ಒಪ್ಪಿಸಿದಾಗಾಯ್ತು ನಾವು ಎಲ್ಲ ಅಲ್ಲಿ ಪರಿಸರವನ್ನು ಹಾಳು ಮಾಡಿದಾಗೆ ಆಯಿತು ಬಹುಶಃ ಇವತ್ತಿನ ಜನಮಾನಸಕ್ಕೆ ನಾನು ಏನು ಹೇಳ್ತಾ ಇದ್ದೇನೆ ಕೇಳಿದ್ರೆ ಆದಷ್ಟು ಮಟ್ಟಿಗೆ ನಿಮ್ಮ ಇರುವ ಮನೆಯಲ್ಲಿರುವಂತಹ ಪಾತ್ರೆಯಿಂದ ಈ ಹಾಲು ದೇವರಿಗೆ ತನುವಿಗೆ ಬೇಕಾಗಿರತಕ್ಕಂಥದ್ದು ತಂಬಿಲಕ್ಕೆ ಬೇಕಾಗಿರತಕ್ಕಂಥದ್ದು ಹಾಗೆ ತೆಂಗಿನಕಾಯಿ ಆಗಲಿ ಎಳನೀರಾಗಲಿ ಬಾಳೆಹಣ್ಣಾಗಲಿ ಆರು ಬಾಳೆಹಣ್ಣು ತರಬೇಡಿ ಎರಡೇ ಬಾಳೆಹಣ್ಣು ಒಳ್ಳೆಯ ರೀತಿಯ ಬಾಳೆಹಣ್ಣು ತನ್ನಿ ದೇವರಿಗೆ ಸಮರ್ಪಣೆ ಮಾಡಿ ನಾಗದೇವರಿಗೆ ಹಿಂದಿನಿಂದಲೂ ಕೂಡ ವಿಶೇಷವಾಗಿರತಕ್ಕಂಥ ಆರಾಧನೆ ನಾವು ಮಾಡ್ಕೊಂಡು ಬಂದವರು ಯಾಕೆ ಕೇಳಿದರೆ ಹಿಂದೂ ಕೂಡ ಹೇಳಿದ್ದುಂಟು ಆರೋಗ್ಯ ಮಾನಸಿಕ ನೆಮ್ಮದಿ ದಾಂಪತ್ಯ ಜೀವನ ಸಂತಾನ ಸಂತತಿ ಸಂಪತ್ತು ಮೊದಲು ಕೊಡುವವನೇ ಸಂಕರ್ಷಣ ಮೂರ್ತಿಯಾಗಿರತಕ್ಕಂಥ ಆ ಅನಂತ ಆ ಸುಬ್ರಹ್ಮಣ್ಯ ಹಾಗಾಗಿ ನಾವು ಮಾಡುವಂಥ ಈ ತನು ತಂಬಿಲ ಸೇವೆಯನ್ನು ಮಾಡುವಾಗ ಬಹಳ ಜಾಗೃತ ಸ್ಥಿತಿಯಿಂದ ನಾವು ಮಾಡಬೇಕಾಗ್ತದೆ ಯಾಕೆ ಕೇಳಿದರೆ ನಾನು ಅದೇ ಸೂಚನೆ ಕೊಟ್ಟೆ ನಾನು ಇವತ್ತಿನ ದಿನದಲ್ಲಿ ಕೇಳಬಹುದು ನಮಗೆ ಮನೆಯಲ್ಲಿ ದನ ಸಾಕಲಿಕ್ಕೆ ನಮಗೆ ಆಗುವುದಿಲ್ಲ ಹಾಗಾಗಿ ನಾವು ಪ್ಯಾಕೆಟ್ ಹಾಲನ್ನು ನಾವು ತರಬೇಕಾಗ್ತದೆ ಅಂತೇಳಿ ದಯವಿಟ್ಟು ಪ್ಯಾಕೆಟ್ ಹಾಲನ್ನು ದೇವರು ಸ್ವೀಕಾರ ಮಾಡುವುದಿಲ್ಲ ಅಂತಲ್ಲ ಅದು 7-8 ದಿನದ ಹಿಂದೆ ನಾವು ತಂದು ಫ್ರಿಜ್ಜಲ್ಲಿ ಇಟ್ಟು ಅದು ಸಂಪೂರ್ಣ ಥಂಡಿಯಾಗಿರ್ತದೆ ಅಥವಾ ಮೊಸರು ನಾವು ಪಂಚಾಮೃತಕ್ಕೆ ಬೇಕಾಗಿರ್ತಕ್ಕಂಥ ಮೊಸರು ಅದು ಒಂದು 15 ದಿನದ ಹಿಂದೆ ಅದರಲ್ಲೂ ಕೂಡ 3 ವಿಧದ ಮೊಸರು ಬಂದಿದೆ ಯಾವ ವಿಧದ ಮೊಸರನ್ನು ನಾವು ದೇವರಿಗೆ ಸಮರ್ಪಣೆ ಮಾಡ್ತೇವೆ ಹಾಗೆಲ್ಲ ಮಾಡದೆ ದೇವರಿಗೆ ನಾವು ಯಥಾ ಕಿಂಚಿತ್ತು ಕೊಟ್ಟರೂ ಕೂಡ ದೇವರಿಗೆ ಮಾಡತಕ್ಕಂತಹ ಈ ತನು ತಂಬಿಲ ಸೇವೆಯಿಂದ ನಾವು ಆದಷ್ಟು ಒಳ್ಳೆಯ ಪದಾರ್ಥವನ್ನು ತಂದು ದೇವರಿಗೆ ಒಪ್ಪಿಸೋಣ ನಮಗೆ ಇದರಿಂದ ವಿಶೇಷವಾಗಿರತಕ್ಕಂಥ ಅನುಗ್ರಹ ಲಭ್ಯ ಆಗ್ತದೆ ಅಂತೇಳಿ ನಾನು ಈ ಸಮಯದಲ್ಲಿ ವಿಶೇಷವಾಗಿ ಸೂಚನೆಯನ್ನು ಕೊಡ್ತಾ ಇದ್ದೇನೆ ಕೊನೆಯ 5 ನಿಮಿಷ ಇದೆ ನಾಗರ ಪಂಚಮಿಯನ್ನು ಹೇಗೆ ಆಚರಿಸಬೇಕು ಆಚರಿಸಬಹುದು ಎನ್ನುವ ಸಂದೇಶದೊಂದಿಗೆ ಮತ್ತೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ನಿಮ್ಮ ಅಭಿಪ್ರಾಯ ಸಾಮಾನ್ಯವಾಗಿ ನಾಗರ ಪಂಚಮಿಯನ್ನು ಆಚಾರ್ಯರು ನಮ್ಮ ನವನಿ ಶೆಟ್ಟರು ಹೇಳಿದ ಹಾಗೆ ಆದಷ್ಟು ನಾವು ನಮ್ಮಲ್ಲಿ ಇರುವ ವಸ್ತುಗಳನ್ನು ಉಪಯೋಗಿಸುವುದು ಉತ್ತಮ ಹೇಗೆ ಮನುಷ್ಯನಿಗೆ ನಮ್ಮ ಮನೆ ಊಟವು ಹೇಗೆ ರುಚಿಯಾಗ್ತದೋ ಆರೋಗ್ಯಕ್ಕೆ ಬಾಯಿಗೆ ಅಲ್ಲ ಆರೋಗ್ಯಕ್ಕೆ ನಾವು ಹೇಳ್ತೇವೆ ನೋಡಿ ಏನೋ ಒಂದು ದೊಡ್ಡ ವಿಶೇಷ ಊಟ ಮಾಡಿದರು ಮತ್ತೆ ಮನೆಯ ಊಟ ಆದ ಮೇಲೆ ನಾವು ಸರಿಯಾಗುವಂಥದ್ದು ಈ ನಾಗರ ಪಂಚಮಿ ಹಾಗೆ ಆಗಿದೆ ಈಗ ಏನಂದರೆ ಅದು ಒಂದು ಬಿಸ್ನೆಸ್ ರೂಟಲ್ಲಿ ಹೋಗಿದೆ ಅಲ್ಲಿಂದ ಅಷ್ಟು ಅರ್ಶಿನ ತಂದ ಇಲ್ಲಿಂದ ಮತ್ತೊಂದು ತಂದ ತರ್ತಾನೆ ಏನೇನೋ ತರ್ತಾನೆ ವಿಶೇಷವಾದಂಥ ಹೂವಿನ ಅಲಂಕಾರವೂ ಬೇಕಂತಿಲ್ಲ ವಿಶೇಷವಾಗಿ ಹಾಲು ಎರೆಯುವುದು ತಪ್ಪಾಗ್ತದೆ ಯಾಕಂದರೆ ಅಲ್ಲಿ ಒಂದು ನಾಗ ಅನ್ನುವ ಸರ್ಪ ನಾಗ ಅನ್ನುವ ಒಂದು ಜೀವಿತ ವ್ಯವಸ್ಥೆಯೂ ಇರ್ತದೆ ಯಾವುದು ಹುತ್ತದಲ್ಲಿ ಅದಕ್ಕಾಗಿ ನಾವು ಅದನ್ನು ಕೆಲವರು ವ್ಯತಿರಿಕ್ತವಾಗಿ ತಿಳ್ಕೊಳ್ತಾರೆ ಅದಕ್ಕಾಗಿ ನಾವು ಶುದ್ಧವಾದ ಹಾಲನ್ನು ಶುದ್ಧವಾದ ಈ ಮರ ಶಿವಾಳನ್ನು ಅಂದರೆ ನಮ್ಮದೇ ಆದಂಥ ತೆಂಗಿನ ಮರ ಅಥವಾ ನಮ್ಮ ಪರಿಚಯದವರು ಅಥವಾ ಊರಿದ ತೆಂಗಿನ ಮರ ಯಾಕಂದರೆ ಒಂದು ದಿವಸದ ವ್ಯತ್ಯಾಸ ತೊಂದರೆ ಇಲ್ಲ ಆಚಾರ್ಯರು ಹೇಳಿದ ಹಾಗೆ
ಆರು ದಿವಸದ ಹಿಂದಿದು ಒಂದು ವಾರ ಹಿಂದಿದು ತಂದು ನಾವು ಅಭಿಷೇಕ ಮಾಡಿದ ಅಲ್ಲಿ ಶುದ್ಧತೆ ಇರುವುದಿಲ್ಲ ಹಾಳಾಗಿರ್ತದಲ್ವಾ ಈಗ ನಾವು ಇವತ್ತಿನ ಆಹಾರವನ್ನು ನಾಳೆ ಸೇವಿಸಿದ್ರೆ ಏನಾಗ್ತದೆ ಅಂತ ಅಂತದ್ದನ್ನು ನಾವು ದೇವರಿಗೆ ಅರ್ಪಣೆ ಮಾಡಿದಾಗ ಆಗುತ್ತೆ ಅದಕ್ಕೆ ಆದಷ್ಟು ಶುದ್ಧಾಚಾರದಲ್ಲಿ ಇರುವಂತ ವಸ್ತುಗಳನ್ನು ಭಕ್ತಿಯಿಂದ ದೇವರಿಗೆ ಅರ್ಪಿಸಿದಾಗ ಅದು ವಿಶೇಷ ಫಲ ಕೊಡ್ತದೆ ದ್ರವ್ಯ ಲೋಪ ಆಗಬಾರದು ದ್ರವ್ಯ ಲೋಪ ಆಗಬಾರದು ದ್ರವ್ಯವು ಉತ್ತಮವಾಗಿರಬೇಕು ದ್ರವ್ಯ ಲೋಪದಿಂದ ಹೆಚ್ಚು ಅದು ಇಲ್ಲದೆ ಇದ್ರೂ ತೊಂದರೆ ಇಲ್ಲ ಅದು ವಿಷಕಾರಿ ಆಗಿರಬಾರದು ಇತ್ತೀಚಿನ ಒಂದು ವ್ಯವಸ್ಥೆಯಲ್ಲಿ ದನದ ಹಾಲು ಸಿಗದೇ ಇದ್ರೆ ತೊಂದರೆ ಇಲ್ಲ ತೊಟ್ಟೆ ಹಾಲು ಬೇಡ ಶುದ್ಧವಾದ ಒಂದು ಶಿವಾಳವನ್ನು ಹಾಕ್ಬೋದು ಶಿವಾಳು ಸಾಮಾನ್ಯವಾಗಿ ಸಿಗ್ತದೆ ಅದು ನಾವು ಕುಡಿಲಿಕ್ಕೆ ಹೇಗೆ ಹೇಳ್ತೇವೆ ಸ್ವಲ್ಪ ಗಂಜಿ ಇರಲಿ ಅದರಲ್ಲಿ ಅಂತ ಬೊಂಡದನ್ನು ನಾವು ಏನು ನಮಗಾಗಿ ನಾವು ತಗೊಳ್ಳುವಾಗ ಹೇಳ್ತೇವೆ ನೋಡಿ ಅದೇ ತರ ಸ್ವಲ್ಪ ಗಂಜಿ ಇರುವಂತ ಒಂದು ಶಿವಾಳವನ್ನೇ ಮಾಡಬೇಕು ಅದು ಚಗುರು ಇರುವ ಅತಿ ಕಡಿಮೆ ಕ್ರಯದಲ್ಲಿ ಸಿಗ್ತದೆ ಅಂತ ತಗೊಂಡು ಬರುವುದಲ್ಲ ಅತಿ ಕಾಯಿ ಆಗಿದ್ದು ಅಲ್ಲಿ ನಮಗೆ ಅದು ಪ್ರಾಶಸ್ತ್ಯ ಕೊಡುವುದಿಲ್ಲ ಇದು ಬೆಳೆದಿದೆ ನಾಗರಿಕಲ್ವ ತಗೊಂಡೋಗಿ ಆ ಪರಿಕಲ್ಪನೆಯೂ ಉಂಟು ಕೆಲವು ಕಡೆ ಆ ಪರಿಕಲ್ಪನೆ ಸರಿಯಲ್ಲ ಒಳ್ಳೆಯ ಗಂಜಿ ಇರುವಂತಹ ಶಿವಾಳವನ್ನು ನಂತರ ಬಾಳೆಹಣ್ಣು ಅಷ್ಟೇ ನಾವು ಕಾಯಿಯನ್ನು ತಂದು ಮನೆಯಲ್ಲಿ ಇಟ್ಟರೆ ಆಗ್ತದೆ ಈಗವಾಗ ಎಲ್ಲಿವರೆಗೆ ಅಂದರೆ ಕೆಲವು ದೇವಸ್ಥಾನದಲ್ಲಿದೆ ಒಂದು ದಿವಸದ ಮುಂಚಿತವಾಗಿ 100,000 ಹಣ್ಣು ಬೇಕಾದರೂ ಸಿಗ್ತದೆ ಹೇಗೆ ಸಿಗ್ತದೆ ಕಾಯಿ ಎಲ್ಲವೂ ಹೋಗಿ ಅಲ್ಲಿ ಒಂದು ಕೆಮಿಕಲ್ ಗೂಡೊಳಗೆ ಕೂತ್ಕೊಳ್ತದೆ ಇತ್ತೀಚಿನ ಒಂದು ವ್ಯವಸ್ಥೆಯಲ್ಲಿ ಏನೋ ನಮ್ಮ ಪರಿಸರದಲ್ಲಿ ಏನೋ ಆಗಿದೆ ಆ ಕೆಮಿಕಲ್ ಗೂಡಿಗೆ ಹೋದ ಒಬ್ಬ ಮನುಷ್ಯನು ಜೀವಂತ ವಾಪಸ್ ಬರಲಿಲ್ಲ ಯಾಕೆ ಹೇಳಿ ಅಲ್ಲಿ ವಿಷ ತುಂಬಿದೆ ಬಾಳೆಹಣ್ಣನ್ನು ವಿಷದಲ್ಲಿ ಹಾಕಿ ನಾವು ದೇವರಿಗೆ ಕೊಟ್ಟರೆ ಅದು ದೇವರು ಸೇವನೆ ಮಾಡ್ಲಿಕ್ಕೆ ಆಗ್ತದ ನಾವು ಸೇವನೆ ಮಾಡಿದ್ರೂ ಆರೋಗ್ಯದಲ್ಲಿ ತೊಂದರೆ ಆಗ್ತದೆ ಆದಷ್ಟು ನಮ್ಮ ಮನೆಯಲ್ಲಿ ಅಥವಾ ಒಂದು ಬಾಳೆಗೊನೆ ಏನಿರ್ತದೋ ಅಂಗಡಿಗೆ ಬರ್ತದೆ ಈಗ ಮುಂಚಿತವಾಗಿ 2-3 ದಿವಸ ಮುಂಚಿತವಾಗಿ ತಂದಿಡುವ ಹಣ್ಣಾಗ್ತದೆ ಅದು ಪ್ರಾಕೃತಿಕವಾಗಿ ಹಣ್ಣಾಗ್ತದೆ ಆವಾಗ ಅದರ ರುಚಿ ಇರ್ತದೆ ಇವಾಗ ನೋಡಿ ಬಾಳೆಹಣ್ಣು ನೋಡ್ತೇವೆ ಸಾಮಾನ್ಯವಾಗಿ ನಮ್ಮ ಮಂಡಲದಲ್ಲಿ ನೋಡ್ತೇವಲ್ಲ ಇಡುವಾಗ ಕಾಯಿ ಇರ್ತದೆ 3 ಗಂಟೆ ಕಾರ್ಯಕ್ರಮವಾಗ ಹಣ್ಣಾಗಿ ಕಪ್ಪಾಗಿ ಉದುರಿ ಹೋಗ್ತದೆ ಅಲ್ಲಿ ನಮ್ಮ ಕಣ್ಣೆದುರೇ ಕಾಣುವಂತ ಒಂದು ಸಂದರ್ಭ ಇದು ಅಂತ ಹಣ್ಣನ್ನು ನಾವು ದೇವರಿಗೆ ಇಟ್ಟರೆ ಎಷ್ಟು ಬಿಟ್ಟರೆ ಎಷ್ಟು ಅದರಿಂದ ವಿಷವು ಫಲ ಸೂಚಿಸ್ತದೆ ವಿಷದಲ್ಲಿ ಅದ್ದಿರುವ ವಸ್ತು ಹೇಗೆ ವಿಷವನ್ನು ಹೊರಗೆ ಸೂಚಿಸ್ತದೋ ಅದೇ ಥರದಲ್ಲಿ ಆ ಬಾಳೆಹಣ್ಣು ಸೂಚಿಸ್ತದೆ ನಮ್ಮ ಇಷ್ಟೂ ಪರಿಕಲ್ಪನೆಯು ಒಳ್ಳೆಯ ಹಿಂದಿನವರು ಮಾಡಿಕೊಟ್ಟಿರುವುದು ಒಳ್ಳೆಯ ಆರೋಗ್ಯಕ್ಕಾಗಿ ನಾವು ಅದರಲ್ಲಿ ವಿಶೇಷಿಸ್ತಾ ಇದ್ದೇವೆ ದಯವಿಟ್ಟು ವಸ್ತುಗಳೇ ಮುಖ್ಯ ಅಲ್ಲ ಅಲ್ಲಿ ಪ್ರಾರ್ಥನೆಯು ಮುಖ್ಯ ಈ ನಮಗೆ ಏನು ಪ್ರಕೃತಿ ದತ್ತವಾಗಿ ಸಿಗ್ತದೋ ಅದನ್ನೇ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಹೆಚ್ಚಿನ ಫಲ ಸಿಗ್ತದೆ ಅನ್ನುವಂಥದ್ದು ಜನರು ಇದನ್ನು ಹೆಚ್ಚಿನ ಒಂದು ಅಳವಡಿಕೆಯಿಂದ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ವಾಹಿನಿಯ ಮೂಲಕ ನನ್ನ ಪ್ರಾರ್ಥನೆ ಹಾಗೆ ಈ ಒಂದು ಶುಭ ದಿನದಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಕುಡ್ಲ ವಾಹಿನಿಯು ಆದಷ್ಟು ತಿಳಿದವರು ತಿಳಿಸಲಿ ಯಾಕೆ ಕೇಳಿದರೆ ತಿಳಿದವರು ತಿಳಿಸಿದರೆ ಮಾತ್ರ ಗೊತ್ತಾಗೋದಂತೆ ಹಾಗಾಗಿ ಈ ನಮ್ಮ ಕುಡ್ಲ ವಾಹಿನಿಯವರು ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಆತ್ಮೀಯ ಶಿಷ್ಯರಾದಂಥ ನವನೀತ್ ಶೆಟ್ಟರು ನಮ್ಮನ್ನೆಲ್ಲ ಕರೆತಂದಿದ್ದಾರೆ ಈ ಮೂಲಕವಾಗಿ ನಾನು ಏನು ಹೇಳ್ತೇನೆ ಕೇಳಿದರೆ ನಾವು ತಿನ್ನುವ ಆಹಾರ ನಮಗೆ ಕಲಬೆರಕೆ ಅಂತ ಗೊತ್ತಿದ್ದರೂ ನಾವು ಸೂಚನೆ ಅದನ್ನು ಪರಿಶೋಧನೆ ಮಾಡಿ ತಂದು ಮಾಡ್ತೇವೆ ಆದರೆ ಜಾಗೃತ ಸ್ಥಿತಿಗೆ ಬರಬೇಕು ದೇವರಿಗೆ ನಾವು ತಿನ್ನುವ ಆಹಾರವನ್ನೇ ಅಭಿಷೇಕ ಇತ್ಯಾದಿ ಪೂಜೆ ಇತ್ಯಾದಿಯನ್ನು ಮಾಡುವುದರಿಂದ ಸ್ವಲ್ಪ ತಾಳ್ಮೆಯಿಂದ ಅದನ್ನು ಶೋಧಿಸಿ ನಾವು ತಂದು ದೇವರಿಗೆ ಆ ತನುಸಂಬಿಲ ಸೇವೆಯನ್ನು ಮಾಡಿ ಅನಂತನನ್ನು ಸಂತೃಪ್ತಿಗೊಳಿಸೋಣ ಹಾಗಾಗಿಯೇ ನಾವು ಪ್ರಾರ್ಥಿಸಿದಂತೆ ಹಿಂದೆಯೂ ಕಲಿಯುಗ ಇತ್ತು ಈಗನೂ ಉಂಟು ಈಗೇನಾದರೂ ಅವಘಡ ಆದ ಕೂಡಲೇ ಕಲಿಯುಗ ಅಂತ ಹೇಳ್ತಾರೆ ಅಲ್ಲ ನಾನು ಬಾಲ್ಯದಲ್ಲಿರುವಾಗಲೂ ಇತ್ತು ಈಗ ನಮಗೆ ಅನುಗ್ರಹ ಸಿಗಲಿಕ್ಕೆ ಕಾರಣ ಏನು ನೆಮ್ಮದಿ ಸಿಗದೇ ಇರಲಿಕ್ಕೆ ಕಾರಣ ಏನು ಅನಾರೋಗ್ಯ ಅಸೌಖ್ಯ ಬೇರೆ ಬೇರೆ ರೀತಿಯ ತಾಪತ್ರೆಗಳು ಬರಲಿಕ್ಕೆ ಕಾರಣ ಏನು ನಾವು ಮಾಡುವಂಥ ಸಣ್ಣ ಪುಟ್ಟ ಈ ತಪ್ಪುಗಳನ್ನು ಸರಿಪಡಿಸೋಣ ಅಂತ ಹೇಳ್ತಾ ಇದ್ದೇನೆ ಇನ್ನೊಂದು ಹೇಳ್ತಾ ಇದ್ದೇನೆ ಈ ವಾಹಿನಿಯ ಮೂಲಕವಾಗಿ ನಾನು ಬಾಲ್ಯದಲ್ಲಿರುವಾಗ ವೈದ್ಯರು ಬಾಲ್ಯದಲ್ಲಿರುವಾಗ ನಾವೊಂದು ನಾಗನ ಬನಕ್ಕೆ ಹೋಗಲಿಕ್ಕೆ ಭಯಭಕ್ತಿಯಿಂದ ಹೋಗ್ತಾ ಇತ್ತು ಅಲ್ಲಿ ಕೆಸರು ಮರೆಯ ಮರದ ಎಲೆಗಳು ಹಾಗೆ ಎರೆಹುಳುಗಳೆಲ್ಲ ಮೇಲೆ ಬರ್ತಾ ಇತ್ತು ಯಾಕೆ ತಂಪುವಿನ ಪ್ರದೇಶ ಇವತ್ತಿನ ದಿನದಲ್ಲಿ ಎಲ್ಲ ಕಾಡುಗಳನ್ನು ನಾಶ ಮಾಡಿ ನಾವು ನಮ್ಮ ಆಸೆಗೋಸ್ಕರ ಮನೆಗಳನ್ನೆಲ್ಲ ಕಟ್ಟಿಕೊಂಡು ಇರುವಂತಹ ಪವಿತ್ರವಾಗಿರ್ತಕ್ಕಂಥ ಒಳ್ಳೆ ಒಳ್ಳೆ ಮರಗಳನ್ನೆಲ್ಲ ಕಡಿದು ನಾಗರ ಬನ ಎನ್ನುವಂಥದ್ದು ತೆಗೆದು ನಾಗರ ದೇವಸ್ಥಾನವನ್ನು ಕಟ್ತಾ ಇದ್ದೀವಿ
ಮುಂದೆ ಅಪ್ಪಿತಪ್ಪಿಯೂ ಕೂಡ ಇಂತ ಕೆಲಸ ಆಗಬಾರದು ಇನ್ನು ಮುಂದಿನ ಜನಮಾನಸಕ್ಕೆ ಏನಾದರೂ ಅನುಗ್ರಹ ಆಗಬೇಕಿದ್ರೆ ನಾಗರ ಪಂಚಮಿಯ ದಿನ ನಾಗದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಿ ಬೇಕಾಗುವಂತ ತನುತಂಬಿಲ ಸೇವೆ ಒಳ್ಳೆಯ ಪದಾರ್ಥವನ್ನು ತಂದು ದೇವರಿಗೆ ಅರ್ಪಣೆ ಮಾಡಿ ಅವತ್ತಿನ ದಿನ ನಮ್ಮ ನಾವು ಮಾಡಿರತಕ್ಕಂತ ತಿಳಿದೋ ತಿಳಿಯದೆ ಮಾಡಿರತಕ್ಕಂತ ತಪ್ಪಿನಿಂದ ನಮಗೆ ಪೂರ್ಣ ಅನುಗ್ರಹ ಸಿಗಬೇಕಿದ್ರೆ ನಮ್ಮ ನಮ್ಮ ಮನೆಯ ಜಾಗದಲ್ಲಿ ಒಂದೊಂದು ಒಳ್ಳೆಯ ಮರವನ್ನು ನೆಟ್ಟರೆ ಮಾತ್ರ ನಮಗೆ ಸುಬ್ರಹ್ಮಣ್ಯನ ಸಂಪೂರ್ಣ ಅನುಗ್ರಹ ಲಭ್ಯ ಆದೀತು ನಮಗೆ ಕ್ಷೇಮ ಸಿಕ್ಕಿತು ಎನ್ನುವಂತ ವಿಶೇಷ ಕಳಕಳಿಯನ್ನು ಇಟ್ಟುಕೊಂಡು ನಾನು ನಮ್ಮ ಮುಂದಿನ ಜನಾಂಗಕ್ಕೆ ಶ್ರೇಯಸ್ಸಾಗಲಿ ಒಳ್ಳೆಯದಾಗಲಿ ಎನ್ನುವಂತ ಒಂದು ಶುಭ ಹಾರೈಕೆಯೊಂದಿಗೆ ನಾಳೆ ಆಗುವಂತ ನಾಗರ ಪಂಚಮಿಯಿಂದ ಸಮಸ್ತ ನಮ್ಮ ವಿಶ್ವಕ್ಕೆ ಬರುವಂತಹ ಸಮಸ್ತ ದುಷ್ಟಾರಿಷ್ಟ ದುರಿತ ದೋಷಗಳೆಲ್ಲವೂ ಕೂಡ ದೂರ ಆಗಲಿ ಅಂತೇಳಿ ಪ್ರಾರ್ಥಿಸಿಕೊಂಡು ನಾಳೆಯ ದಿನ ತನು ತಂಬಿಲದೊಂದಿಗೆ ದೇವರನ್ನು ಸಂತುಷ್ಟಿಗೊಳಿಸಿ ನಾವೆಲ್ಲ ಒಂದು ಗಿಡವನ್ನು ನೆಟ್ಟು ಒಂದು ಕೈಮುಗಿಯೋಣ ಪ್ರತ್ಯಕ್ಷ ದೇವರನ್ನು ಆ ಗಿಡದ ಮೂಲಕವಾಗಿ ನಾವು ಕಾಣೋಣ ಅಂತೇಳಿ ಪ್ರಾರ್ಥಿಸಿಕೊಂಡು ದೇವರ ಹತ್ರ ನಾಗಪಾತ್ರಿಯಾಗಿ ಸಮಸ್ತ ವೀಕ್ಷಕರಿಗೆ ಸುಖ ಶಾಂತಿ ನೆಮ್ಮದಿ ಲಭ್ಯ ಆಗಲಿ ಗುರು ಹಿರಿಯರ ಭಾವನೆಗೆ ಧಕ್ಕೆ ತರದೇ ಇರತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡುವ ದೈವ ದೇವರುಗಳಿಗೆ ಭಯಭಕ್ತಿಯಿಂದಲ್ಲ ಪ್ರೀತಿಪೂರ್ವಕವಾಗಿರತಕ್ಕಂಥ ಆರಾಧನೆಯನ್ನು ಮಾಡಿಕೊಂಡು ಬರೋಣ ಅಂತೇಳಿ ಪ್ರಾರ್ಥಿಸಿಕೊಂಡು ಶ್ರೀ ವಾಸುಕಿ ಸುಬ್ರಹ್ಮಣ್ಯೇಶ್ವರನ ಸಂಪೂರ್ಣ ಅನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥಿಸಿಕೊಳ್ತಾರೆ.